ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಓಂ ಇವತ್ತು ಹಿಜಾಬ್ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಹಿಜಾಬ್ ವಿವಾದ ಏನಾಗ್ತಾ ಇದೆ ರಾಜ್ಯಾದ್ಯಂತ ಮತ್ತೆ ವಿಚಾರಣೆ ಮುಂದುವರಿತಾ ಇದೆ ಹೈಕೋರ್ಟ್ನಲ್ಲಿ ಸೊ ಈ ವಿಚಾರಣೆಯ ಜೊತೆಗೆ ಆಗ್ತಿರುವಂಥ ಗೊಂದಲಗಳು ನಮ್ಮ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಅತಿರೇಕಕ್ಕೆ ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಇದರ ಒಂದು ವಿಚಾರವನ್ನು ನಾವು ನಿಮಗೆ ಕೊಡ್ತೀವಿ ಜೊತೆಗೆ ಏನಾಗಬೇಕು ಆ್ಯಕ್ಚುಲಿ ಯಾವುದು ಸರಿ ಯಾವುದು ತಪ್ಪು ಸೊಸೈಟಿ ಯಾಕೆ ಹಿಂಗೆ ಆಗ್ತಾ ಇದೆ ಯಾಕೆ ಪದೇ ಪದೇ ಒಂದು ಗೊಂದಲಕ್ಕೊಳಗಾಗ್ತಾ ಇದೆ ಯಾಕೆ ಈ ರೀತಿಯ ಒಂದು ವಿವಾದಗಳು ಸೃಷ್ಟಿ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಮ್ಮ ಒಂದು ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತೀವಿ ಈ ವಿಚಾರವಾಗಿ ಮಾತಾಡೋಕ್ಕಿಂತ ಮೊದಲು ನೀವ್ಯಾರಾದರೂ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಕರ್ನಾಟಕ ಟಿವಿ ಇಂಥ ಸುದ್ದಿಗಳನ್ನ ಸದಾ ನಿಮಗೆ ತಲುಪಿಸ್ತಾನೆ ಇರುತ್ತೆ ಈ ಹಿಜಾಬ್ ವಿವಾದ ಈಗಾಗಲೇ ವಿಚಾರಣೆ ಎರಡನೇ ದಿನ ಬಂದಿದೆ ದೇವದತ್ ಕಾಮತ್ ಅವರು ಏನು ಅರ್ಜಿದಾರರ ಪದ ಪರ ಏನು ಆರು ವಿದ್ಯಾರ್ಥಿನಿಯರೇನಿದ್ರು ಅವರ ಪರ ವಾದವನ್ನು ನಿನ್ನೆ ಇಡೀ ಮಂಡಿಸಿದ್ದಾರೆ ಇವತ್ತು ಕೂಡ ಮುಂದುವರಿಯುತ್ತೆ ಆದರೆ ನಿನ್ನೆಯಿಂದನೇ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆ ವಿದ್ಯಾರ್ಥಿನಿಯರಿಂದ ಒಂದಷ್ಟು ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆ ಅದನ್ನು ನಾವು ನೋಡ್ತಾ ಹೋದರೆ ಅದು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಕಲಬುರಗಿಯಲ್ಲಿ ದಾವಣಗೆರೆಯಲ್ಲಿ ತುಮಕೂರಿನಲ್ಲಿ ಬೆಂಗಳೂರಿನಲ್ಲಿ ಆರಂಭ ಆಯಿತು ಮೊದಲಿಗೆ ನಿನ್ನೆ ಸೊ ಹೀಗೆ ಒಂದಷ್ಟು ವಿವಾದಗಳು ವಿರೋಧಗಳು ಪ್ರತಿರೋಧಗಳು ಆಗ್ತಾನೇ ಇವೆ ಆದರೆ ಒಂದು ನಮ್ಮ ಸಾಮರಸ್ಯವನ್ನು ಸಾರಿದಂಥ ಸಂತ ಕಬೀರ ಒಂದು ದೋಹೆಯಲ್ಲಿ ಹೇಳ್ತಾರೆ ಕಬೀರರ ದೋಹೆಗಳನ್ನು ನಾವೆಲ್ಲ ನೋಡಿದರೆ ಒಂದು ದೋಹೆ ಏನು ಹೇಳ್ತಾರೆ ಅಂತ ಹೇಳಿದರೆ ಯಾರಾದರೂ ನನ್ನ ಮುಂದೆ ಗುರು ಮತ್ತು ದೇವರನ್ನು ತಂದು ನಿಲ್ಲಿಸಿದರೆ ನಾನು ಮೊದಲು ಗುರುಗಳ ಕಾಲನ್ನು ಹಿಡಿತೀನಿ ಯಾಕೆ ಅಂತ ಹೇಳಿದರೆ ನನಗೆ ದೇವರು ಯಾರಂತೂ ತೋರಿಸಿದವರು ಗುರುಗಳು ಅಂತ ಹೇಳಿ ಸೊ ದೇವರಿಗಿಂತ ಗುರು ಶ್ರೇಷ್ಠ ಅಂತ ಕಬೀರರು ಹೇಳ್ತಾರೆ ಸೊ ಕಬೀರರ ಮಾತನ್ನೇ ನಾವು ಪಾಲಿಸೋದಾದರೆ ಅವರ ಒಂದು ಶ್ರೇಷ್ಠ ಸಂತ ಅವರನ್ನು ಪಾಲಿಸೋದೇ ಆದರೆ ನಾವು ಗುರುಗಳ ಮಾತನ್ನು ಕೇಳಬೇಕಲ್ವಾ ನಮ್ಮ ಯಾವುದೇ ವಿದ್ಯಾರ್ಥಿಗಳಾಗಲಿ ಅಥವಾ ಆ ವಿದ್ಯಾರ್ಥಿಗಳ ರೀತಿಯಲ್ಲೇ ಕೆಲವು ವರ್ಷಗಳ ಹಿಂದೆ ಕಲಿತಿದ್ದಂಥ ಆ ವಿದ್ಯಾರ್ಥಿಗಳ ಪೋಷಕರಾಗಲಿ ಯಾರೂ ಕೂಡ ಇಲ್ಲಿ ಗುರುಗಳ ಮಾತನ್ನು ಕೇಳುವಂತಹ ವ್ಯವಧಾನದಲ್ಲೇ ಇಲ್ಲ ಎಲ್ರಿಗೂ ತಮ್ಮ ನಿರ್ಧಾರ ಏನು ತಮಗೆ ಏನೋ ಒಂದು ಇಷ್ಟ ಇದೆಯೋ ಅದೇ ಆಗಬೇಕು ಅನ್ನುವಂಥದ್ದು ಇಲ್ಲಿ ಗುರುಗಳು ಹಾಗಾದರೆ ಯಾಕೆ ಶಾಲೆಗೆ ಯಾಕೆ ಹೋಗ್ತಾರೆ ಇವರು ಗುರುಗಳಿಗೆ ಬೆಲೆನೇ ಇಲ್ಲ ನಾವು ನೋಡ್ತಾ ಇದ್ದೀವಿ ನಿನ್ನೆಯಿಂದ ಬೇರೆ ಬೇರೆ ಶಾಲೆಗಳಲ್ಲಿ ಗುರುಗಳು ಪ್ರಿನ್ಸಿಪಾಲ್ರು ಎಲ್ಲರೂ ಕೂಡ ಪ್ರಿಪರೇಟರಿ ಪರೀಕ್ಷೆ ನಡೀತಾ ಇದೆ ಅಂಥೇಳಿ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಕ್ಸಾಮನ್ನು ಬರೀರಿ ಈ ಸಂದರ್ಭ ತಪ್ಪಿಸ್ಕೋಬೇಡಿ ನಿಮ್ಮ ಜೀವನದಲ್ಲಿ ಭಾಳ ಮುಖ್ಯ ಘಟ್ಟ ಇದು ಮುಂದೆ ನೀವು ಪಬ್ಲಿಕ್ ಎಕ್ಸಾಮ್ ಬರೆಯುವಂಥವ್ರು ಈಗ ಪ್ರಿಪ್ರೇಟರಿನ ಅಟೆಂಡ್ ಮಾಡಿದರೆ ನಿಮಗೆ ಒಂದು ಅಂದಾಜು ಸಿಗುತ್ತೆ ನಾನು ಎಷ್ಟು ಓದಿದ್ದೀನಿ ಅಂತ ಆದರೆ ಇದನ್ನು ಕೇಳುವಂಥ ತಾಳ್ಮೆನೇ ಇಲ್ಲ ನಾವು ಹಿಜಾಬ್ ಧರಿಸ್ತೀವಿ ಇಲ್ಲಾಂದರೆ ನಮಗೆ ಶಿಕ್ಷಣನೇ ಬೇಡ ಅನ್ನುವಂಥ ನಿರ್ಧಾರ ಅವರ ಧಾರ್ಮಿಕ ಆಚರಣೆಗೆ ಅದು ಕುತ್ತು ಬಂದಾಗ ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಅಥವಾ ತಮ್ಮ ಏನು ನಿರ್ಧಾರ ಅದು ನಾವು ವರ್ಷ ವರ್ಷಗಳಿಂದ ನಾವು ಶತಮಾನಗಳಿಂದ ಪಾಲಿಸ್ಕೊಂಡು ಬಂದಿದ್ದೀವಿ ಅನ್ನುವಂಥದ್ದು ಅದನ್ನು ನಾವು ಅಲ್ಲಗಳೆಯೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಬಟ್ಟೆ ಹಾಕಿರೋ ಬಟ್ಟೆಯನ್ನು ತೆಗಿ ಅಂತ ಹೇಳಿದರೆ ನಾವು ಕೂಡ ಶರ್ಟ್ ಪ್ಯಾಂಟನ್ನು ತೆಗಿಯೋದಕ್ಕೆ ರೆಡಿಯಾಗಲ್ಲ ಅವರು ಶರ್ಟ್ ಪ್ಯಾಂಟಿನ ರೀತಿಯಲ್ಲೇ ಏನು ಶಿರವಸ್ತ್ರವನ್ನು ಹಿಜಾಬನ್ನು ಧರಿಸ್ತಾ ಇದ್ದಾರೆ ಅದನ್ನು ತೆಗಿರಿ ಅಂತ ಹೇಳುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಒಂದು ವಾದ ಇನ್ನೊಂದು ಕಡೆಯಲ್ಲಿ ಹೈಕೋರ್ಟ್ ಹೇಳಿರುವಂಥದ್ದು ಮಧ್ಯಂತರ ಆದೇಶವನ್ನು ಏನು ಅಂತಿಮ ಆದೇಶ ಬರುವವರೆಗೂ ಪಾಲನೆ ಆಗಬೇಕು ಅನ್ನುವಂಥದ್ದು ಇವೆರಡರ ನಡುವೆ ಸಿಕ್ಕಾಕ್ಕೊಂಡು ಪಾಪ ವಿದ್ಯಾರ್ಥಿಗಳ ಪರದಾಟ ಕೇಳೋರೇ ಇಲ್ಲ ಹಾಗೆ ನೋಡಿದರೆ ಇನ್ನೊಂದು ಭಾಳ ಅಚ್ಚರಿಯ ವಿಚಾರ ಇಲ್ಲಿ ಗಮನಿಸುವಂಥದ್ದು ನಾವು ಇದರ ಹಿಂದೆ ಯಾರ್ದೋ ಷಡ್ಯಂತ್ರ ಇದೆ ಯಾರ್ದೋ ಕೈವಾಡ ಇದೆ ಅನ್ನುವಂಥದ್ದು ಪದೇ ಪದೇ ಚರ್ಚೆ ಆಗ್ತಾ ಇದೆ ಖಂಡಿತವಾಗಿ ಇದಕ್ಕೆ ಇನ್ನೊಂದು ಏನು ಇನ್ನೊಂದು ಒಂದು ಸಾಕ್ಷಿಯ ರೀತಿ ಸಿಕ್ಕಿರೋದು ಅಂತ ಹೇಳಿದರೆ 28ರವರೆಗೂ ಈ ವಿಚಾರಣೆಯನ್ನು ಮುಂದೂಡಿ ಅಂತ ಮಧ್ಯಂತರ ಆದೇಶವನ್ನು ಕ್ಷಮಿಸಿ ಮಧ್ಯಂತರವಾದಂಥ ಒಂದು ಮನವಿಯನ್ನು ಮಾಡಿದ್ದಾರೆ ನೀವಿದನ್ನು ಮುಂದೂಡಬೇಕು 28ರವರೆಗೂ ಅಂತ ಯಾರು ಆ ವಿದ್ಯಾರ್ಥಿನಿಯರು ಏನು ಸಲ್ಲಿಸಿದ್ರೋ ಉಡುಪಿಯಲ್ಲಿ ಆರು ವಿದ್ಯಾರ್ಥಿನಿಯರು ಅವರ ವಕೀಲರೇ ನೀವಿದನ್ನು ಮುಂದೂಡಬೇಕು ವಿಚಾರಣೆಯನ್ನು ಅಂಥೇಳಿ ಮಧ್ಯಂತರವಾದಂಥ ಒಂದು ಅಪೀಲನ್ನು ಕೊಟ್ಟಿದ್ದಾರೆ ನಿನ್ನೆ ಸೊ ಇದು ಯಾಕೆ ಹೀಗೆ ಯಾಕಂದರೆ ಅವ್ರು ಕೊಟ್ಟಿರುವಂಥ ಕಾರಣ ನೋಡಿ ಎಷ್ಟು ರಾಜಕೀಯ ಹಿನ್ನೆಲೆ ಇದಕ್ಕಿದೆ ಯಾವುದೋ ಒಂದು ರಾಜಕೀಯ ಕೈವಾಡ ಇದ್ರ ಹಿಂದೆ ಇದೆ ಇದು ರಾಜಕೀಯ ಪ್ರೇರಿತ ಆಗಿದೆ ಅಂತ ಹೇಳೋದಕ್ಕೆ ನೇರವಾದಂಥ ಒಂದು ಅನುಮಾನ ವ್ಯಕ್ತ ಆಗ್ತಿರೋದು ಈ ಏನು ಪಂಚರಾಜ್ಯಗಳ ಚುನಾವಣೆ 28ಕ್ಕೆ ಮುಗಿಯುತ್ತೆ ಫೆಬ್ರವರಿ 28ಕ್ಕೆ ಮಾರ್ಚ್ 10ಕ್ಕೆ ಅದರ ರಿಸಲ್ಟ್ ಇದೆ ಸೊ 28ರವರೆಗೂ ವಿಚಾರಣೆಯನ್ನು ಮಾಡಬೇಡಿ ಅದರ ನಂತರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ
ಇನ್ನೊಂದು ಇದರ ಒಂದು ಮತ್ತೊಂದು ಹಿನ್ನೆಲೆಯನ್ನು ಗಮನಿಸೋದಾದರೆ ಮೋದಿಯವರು ಚುನಾವಣಾ ಪ್ರಚಾರದಲ್ಲಿ ಈ ವಿಚಾರದ ಬಗ್ಗೆ ಹೇಳಿದರು. ಏನು ಅಂತ ಹೇಳಿದರೆ ಮುಸ್ಲಿಂ ಮಹಿಳೆಯರ ಒಂದು ಶಿಕ್ಷಣವನ್ನು ಕಸಿದುಕೊಳ್ತಾ ಇದ್ದಾರೆ ಅನ್ನುವ ಮಾತನ್ನು ಹೇಳಿದರು. ಸೊ ಇದಕ್ಕೆ ಕರ್ನಾಟಕದಲ್ಲಿ ಆರಂಭ ಆದರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಪರ ವಿರೋಧ ವ್ಯಕ್ತ ಆಗ್ತಾನೆ ಇದೆ. ಇದು ಎಲ್ಲೋ ಒಂದು ಕಡೆ ಒಂದು ವರ್ಗವನ್ನು ಏನು ಮತಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಒಂದು ವರ್ಗದ್ದು ಅನ್ನುವಂಥ ಅನುಮಾನ ಆ ವಿದ್ಯಾರ್ಥಿನಿಯರಿಗೆ ಅವರಿಗೆ ಅವರ ಪರವಾಗಿ ಅರ್ಜಿ ಸಲ್ಲಿಸಿದಂಥ ವಕೀಲರಿಗೆ ಬಂದಿದೆ ಅಂತ ಹೇಳಿದರೆ ಯಾವುದೋ ಒಂದು ರಾಜಕೀಯ ಪ್ರೇರಿತವಾದಂಥ ಇದು ಏನು ಅರ್ಜಿ ಅಂತ ಅನಿಸುತ್ತೆ. ಅಂದರೆ ಈ ಥರದ ಮನವಿಗಳನ್ನ ನೋಡಿದಾಗ ಯಾಕೆ ಫೆಬ್ರವರಿ 28ರವರೆಗೂ ವಿಚಾರಣೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರೆ ಇದು ರಾಜಕೀಯವಾಗಿ ಚುನಾವಣೆ ನಡೀತಾ ಇರೋದ್ರಿಂದ ಅದರ ಮೇಲೆ ಪ್ರಭಾವ ಬೀರುತ್ತೆ ಅಂತ. ಏನು ಪ್ರಭಾವ ಬೀರುತ್ತೆ? ರಾಜಕೀಯ ನಾಯಕರು ಪರ ವಿರೋಧ ಮಾತಾಡ್ಕೋತಾರೆ, ಬಟ್ ಮಾತಾಡ್ಕೊಂಡಾಗ ಇವರೇ ಹೇಳ್ತಾ ಇದ್ದಾರೆ ಅಂದರೆ ಅರ್ಜಿ ಸಲ್ಲಿಸಿರುವಂಥವರೇ ನಮಗೆ ನ್ಯಾಯ ಬೇಕು, ನಮಗೆ ಹಿಜಾಬ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದವರೇ ಇದು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ, ಹಾಗಾಗಿ ವಿಚಾರಣೆಯನ್ನು 28ರವರೆಗೂ ಮುಂದೂಡಿ 28ರ ನಂತರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಯಾರ ಮೇಲೆ ಪರಿಣಾಮ ಬೀರುತ್ತೆ? ಇದರಿಂದ ಏನು ಆಗ್ತಾ ಇದೆ ಅಂದರೆ ಇವರ ಹಿಂದೆ ಯಾವುದೋ ಒಂದು ಶಕ್ತಿ ಕೈಗೊಂಬೆಯಾಗಿ ಅವ್ರನ್ನ ಇಟ್ಕೊಂಡು ಆಡಿಸ್ತಾ ಇದೆಯಾ? ಅವರು ಅಲ್ಲೆಲ್ಲೋ ಪಂಚರಾಜ್ಯಗಳ ಚುನಾವಣೆಯನ್ನು ಕೇಂದ್ರೀಕರಿಸ್ಕೊಂಡೇ ಇಂಥ ಒಂದು ವಿವಾದವನ್ನೇನಾದರೂ ಹುಟ್ಟು ಹಾಕಿದ್ರೆ ಅನ್ನೋಂಥ ಅನುಮಾನ ಕೂಡ ಬರುತ್ತೆ. ಯಾಕೆಂದರೆ ಈ ಒಂದು ವಿವಾದವನ್ನು ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಮಾಡಿ ಅಲ್ಲಿ ಅದರ ಅಡ್ವಾಂಟೇಜನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಏನು ಹಿಜಾಬ್ ನಮಗೆ ಬೇಕೇ ಬೇಕು, ಇದನ್ನು ಏನು BJP ಸರ್ಕಾರ ಕರ್ನಾಟಕದಲ್ಲಿದೆ ಅದು ವಿರೋಧಿಸ್ತಾ ಇದೆ, ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಕಸ್ಕೊಳ್ತಾ ಇದೆ ಅಂತ ಹೇಳುವ ಮುಖಾಂತರ ಒಂದು ದೊಡ್ಡ ಅಂದರೆ ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಉತ್ತರ ಪ್ರದೇಶದಲ್ಲಿ ಏನು ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ. ಸೊ ಆ ಒಂದು ರಾಜ್ಯದಲ್ಲಿ ಏನಾದರೂ ಅಧಿಕಾರವನ್ನು BJPಯಿಂದ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಇಡೀ ದೇಶದ ಅಧಿಕಾರವೇ, ಅಂದರೆ ರಾಜಕೀಯ ವಲಯದಲ್ಲಿ ಒಂದು ಮಾತಿದೆ ಉತ್ತರ ಪ್ರದೇಶದಲ್ಲಿ ಯಾರು ಅಧಿಕಾರವನ್ನು ಹಿಡಿತಾರೋ ಅವರು ದೇಶದ ಗದ್ದುಗೆಯನ್ನು ಇರ್ತಾರೆ ಅಂತ. ಯಾಕೆಂದರೆ ದೇಶ ದೊಡ್ಡ ರಾಜ್ಯ, ಅಲ್ಲಿಯ ಜನಸಂಖ್ಯೆ ಅಷ್ಟು ದೊಡ್ಡದಾಗಿದೆ, ಅಂದರೆ ಹೆಚ್ಚು ಕಡಿಮೆ 23 ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯ ಉತ್ತರ ಪ್ರದೇಶ. ಅಲ್ಲಿಯ ಒಂದು ಅಧಿಕಾರವನ್ನು ಹಿಡಿಯೋದಕ್ಕೆ ಏನಾದರೂ ಈ ತರಹದ ಒಂದು ಸಂಚು ನಡೀತಾ, ಇದನ್ನು ಬಳಸ್ಕೊತಾ ಇದ್ದಾರಾ ಯಾರೋ ಒಂದಷ್ಟು ವಿದ್ಯಾರ್ಥಿನಿಗಳ ಮೂಲಕ? ಸೊ ಈ ರೀತಿಯ ಅನುಮಾನ ವ್ಯಕ್ತ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ನೀವು 28ರವರೆಗೂ ವಿಚಾರಣೆ ಮಾಡಬೇಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿರೋದು. ಆದರೆ ಇದನ್ನು ಕೋರ್ಟ್ ಪರಿಗಣಿಸಿಲ್ಲ, ಕೋರ್ಟ್ ವಿಚಾರಣೆಯನ್ನು ನಡೆಸ್ಕೊಂಡೇ ಹೋಗ್ತಾ ಇದೆ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಶಾಲೆ ಆರಂಭ ಆಗಬೇಕು, ಕಾಲೇಜ್ ಆರಂಭ ಆಗಬೇಕು, ಎಕ್ಸಾಮ್ಸ್ ಬರ್ತಾ ಇದೆ, ಪ್ರಿಪ್ರೇಟ್ರಿ ಆಗಲೇ ನಡೀತಾ ಇದೆ, ಇನ್ನು ಮೇಯ್ನ್ ಎಕ್ಸಾಮ್ಸ್ ಇನ್ನೊಂದು ತಿಂಗಳಲ್ಲಿ ಬರುವಂಥದ್ದಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರಾ ಈ ರಾಜಕೀಯದವರು? ಇದು ಈ ಯಾರೋ ಇದರ ಹಿಂದೆ ಇರುವಂಥ ಒಂದಷ್ಟು ಶಕ್ತಿಗಳು ಅನ್ನುವಂಥದ್ದು ಇಲ್ಲಿ ಅನುಮಾನ ಮೂಡ್ತಾ ಇರುವಂಥದ್ದು ಸತ್ಯ. ಇವತ್ತು ಕೂಡ ಮುಂದುವರೆದಿದೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿನಿಯರು ನಾವು ಹಿಜಾಬ್ ಧರಿಸಿನೇ ಶಾಲೆಗೆ ಬರ್ತೀವಿ ಇಲ್ಲಾಂದರೆ ಶಾಲೆಗೆ ಬರಲ್ಲ, ನಾವು ಹಿಜಾಬ್ ಧರಿಸಿನೇ ಎಕ್ಸಾಮ್ ಬರಿತೀವಿ ಇಲ್ಲಾಂದರೆ ಬರೆಯೋದಿಲ್ಲ ಅನ್ನುವಂಥ ಪಟ್ಟು ಹಿಡಿದು ಕೂತಿದ್ದಾರೆ. ಜೊತೆಗೆ ಅವರ ಪೋಷಕರು ಕೂಡ ಶಾಲಾ ಆವರಣಕ್ಕೆ ಬಂದು ಅಲ್ಲಿ ಕೂಡ ಒಂದಷ್ಟು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಯಾಕೆ ಅಂದರೆ ನಾಳೆ ಕಾಲೇಜುಗಳು ಆರಂಭ ಆಗ್ತಾ ಇದೆ, ನಾಳೆ ಡಿಗ್ರಿ ಕಾಲೇಜುಗಳನ್ನು ಆರಂಭಿಸೋದಕ್ಕೆ ಸರ್ಕಾರ ಆಗಲೇ ಹೇಳಿದೆ. ನಾಳೆ ಏನಾದರೂ ಇದು ಮತ್ತೊಂದು ಮಟ್ಟಿಗೆ ಏನಾದರೂ ಈ ವಿವಾದ ವಿರೋಧಗಳು ಪ್ರತಿರೋಧ ಪ್ರತಿಭಟನೆಗಳು ಹೆಚ್ಚಾದರೆ ಸರ್ಕಾರ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಅನ್ನುವಂಥ ಒಂದು ಸರ್ಕಾರಕ್ಕೆ ಆ ಒಂದು ಆತಂಕ ಇದೆ, ಟೆನ್ಷನ್ ಇದೆ. ಗೊತ್ತಿಲ್ಲ ಆದೇಶ ಇವತ್ತು ಬರುತ್ತೋ ನಾಳೆ ಬರುತ್ತೋ, ಏನು ಈ ವಿಸ್ತೃತ ಪೀಠದ ತೀರ್ಪು ಇವತ್ತು ಬರುತ್ತೋ ನಾಳೆ ಬರುತ್ತೋ ಗೊತ್ತಿಲ್ಲ. ಆದರೆ ಸರ್ಕಾರ ಕಾಲೇಜುಗಳನ್ನ ನಾಳೆಯಿಂದ ಓಪನ್ ಮಾಡೋದಕ್ಕೆ, ಪದವಿ ಕಾಲೇಜುಗಳನ್ನು ಹಾಗೆ PU ಕಾಲೇಜುಗಳನ್ನು ಈಗಾಗಲೇ ಒಪ್ಪಿಗೆ ಕೊಟ್ಟಿದೆ, ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದೀವಿ, ಎಲ್ಲ ರೀತಿಯ ಭದ್ರತೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ನಾಳೆ ಏನಾದರೂ ಮತ್ತೆ ಅಂದರೆ ಇಲ್ಲಿವರೆಗೂ ಇದ್ದಿದ್ದು ಬರೀ ಹೈಸ್ಕೂಲ್ಗಳು, ಈ 2 ದಿನಗಳಲ್ಲೇ ಹೈಸ್ಕೂಲ್ನಲ್ಲಿ ಇಷ್ಟು ಒಂದು ತರಹದ ಪ್ರತಿರೋಧವನ್ನು ನೋಡ್ತಾ ಇದ್ದೀವಿ, ನಾವು ಹಿಜಾಬ್ ಧರಿಸಿನೇ ಬರ್ತೀವಿ ಅನ್ನುವಂಥದ್ದು. ಇನ್ನೊಂದು ದಿಕ್ಕಿನಲ್ಲಿ ನೀವು ನೋಡಿ, ಇನ್ನೊಂದು ದಿಕ್ಕಿನಲ್ಲಿ ನೀವು ನೋಡೋದಾದರೆ ಯಾವುದೇ ವಿದ್ಯಾರ್ಥಿಗಳು ಕೂಡ ಕೇಸರಿ ಶಾಲ್ ನಾವು ಧರಿಸಿ ಬರ್ತೀವಿ ಅಂತ ಪಟ್ಟು ಹಿಡಿದು ಕೂತಿಲ್ಲ ಅವರು. ಇದು ಒಂಥರದಲ್ಲಿ ಸಮಾಧಾನಕರ ವಿಚಾರ ಅಂತ ಹೇಳ್ಬೋದು. ಒಂದು ವೇಳೆ ಏನಾದರೂ ಇವ್ರು ನಾವು ಹಿಜಾಬ್ ಧರಿಸಿನೇ ಬರೋದು ಅಂತ ಹೊರಟಾಗ ನೀವು ಕೋರ್ಟ್ ಆದೇಶವನ್ನೇ ಕೇಳೋದಿಲ್ಲ ಅಂತಂದರೆ ನಾವು ಕೂಡ ಕೇಸರಿ ಶಾಲ್ ಧರಿಸಿನೇ ಬರ್ತೀವಿ ಅಂತ ಏನಾದರೂ ಆ ಏನು ಹಿಂದೂ ವಿದ್ಯಾರ್ಥಿಗಳೇನಾದರೂ ಪಟ್ಟು ಹಿಡಿದು ಕೂತ್ರೆ ಇದು ಇನ್ನೂ ದೊಡ್ಡ ವಿವಾದ ಆಗುತ್ತೆ, ಮತ್ತಷ್ಟು ಪ್ರತಿಭಟನೆ, ಮತ್ತಷ್ಟು ಗೊಂದಲ, ದೊಡ್ಡ ಒಂದು ಕೋಲಾಹಲಕ್ಕೆ ಕಾರಣ ಆಗೋದ್ರಲ್ಲ ಅನುಮಾನವೇ ಇಲ್ಲ. ಸರ್ಕಾರ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಇದರ ಕುರಿತಾಗಿ. ಗೊತ್ತಿಲ್ಲ ಮುಂದಿನ ಏನು ಸರ್ಕಾರದ ನಡೆ ಏನಾಗಿರುತ್ತೆ ಅಂತೇಳಿ. ಆದರೆ ಇವತ್ತು ವಿಸ್ತೃತ ಪೀಠದಿಂದ ಇವತ್ತು ತೀರ್ಪು ಇವತ್ತೇ ಬರುತ್ತಾ ನಾಳೆ ಬರುತ್ತಾ ಅಂತೇಳಿ, ನಾಳೆಯಿಂದ ಕಾಲೇಜ್ ಆರಂಭ ಆದರೆ ನಾವಂತೂ ಕೇಳ್ಕೊಳ್ಳೋದೊಂದೇ, ನಾವೆಲ್ಲರೂ ಕೂಡ ಒಂದೇ, ಸಮವಸ್ತ್ರದ ಕುರಿತಾಗಿ
ತೀರ್ಪು ತೀರ್ಮಾನ ಏನು ಬರುತ್ತೋ ಗೊತ್ತಿಲ್ಲ. ಆದರೆ ನಮ್ಮೊಳಗಿನ ಸಾಮರಸ್ಯ, ಸದಾ ಶಾಂತಿ, ಸಹಬಾಳ್ವೆ ಯಾವತ್ತೂ ಕೂಡ ಮರೆಯಾಗೋದು ಬೇಡ. ನಾವೆಲ್ಲರೂ ಕೂಡ ಒಟ್ಟಾಗಿರೋಣ, ಒಗ್ಗಟ್ಟಾಗಿರೋಣ, ಯಾಕೆಂದರೆ ನಮ್ಮ ಶಿಕ್ಷಣಕ್ಕೋಸ್ಕರ. ಶಿಕ್ಷಣ ಸಿಕ್ಕಿದ್ರೆ ಮುಂದೆ ಎಲ್ಲವೂ. ಅಂದರೆ ಮೊನ್ನೆ ಯಾರೋ ಒಬ್ಬರು ಶಿಕ್ಷಣ ತಜ್ಞರು ತುಂಬ ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ರು, ಶಿಕ್ಷಣ ಧರ್ಮವಾಗಬೇಕೇ ಹೊರತು ಧರ್ಮ ಶಿಕ್ಷಣ ಆಗಬಾರ್ದು ಅಂಥೇಳಿ. ತುಂಬ ಚೆನ್ನಾಗಿರುವಂಥ ಮಾತು, ಅರ್ಥ ಮಾಡ್ಕೋಬೇಕಿದನ್ನು ವಿದ್ಯಾರ್ಥಿಗಳು ಅಥವಾ ಅವರ ಪೋಷಕರು ಅರ್ಥ ಮಾಡ್ಕೋಬೇಕು. ಶಿಕ್ಷಣವೇ ಒಂದು ಧರ್ಮ ಆಗಬೇಕು. ಆ ಶಿಕ್ಷಣ ಅನ್ನುವಂಥ ಧರ್ಮವನ್ನು ಎಲ್ಲರೂ ಪಾಲಿಸಬೇಕು, ಎಲ್ಲ ವಿದ್ಯಾರ್ಥಿಗಳು ಪಾಲಿಸಬೇಕು. ಸೊ ಆದರೆ ಧರ್ಮವೇ ಶಿಕ್ಷಣ ಆದರೆ ಅನಾಹುತಗಳು ಜಾಸ್ತಿ ಆಗ್ತವೆ ಅಂತ ಶಿಕ್ಷಣ ತಜ್ಞರೊಬ್ಬರು ಹೇಳ್ತಾ ಇದ್ರು. ನಿಜವಾದ ಮಾತು. ನಾವೆಲ್ಲರೂ ಕೂಡ ಇದಕ್ಕೆ ಭದ್ರಾಗಿರೋಣ. ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಟಿವಿಯ ಕಳಕಳಿ, ಯಾವುದೇ ರೀತಿಯಲ್ಲಿ ಶಾಂತಿ ಭಂಗ ಆಗೋದು ಬೇಡ. ತೀರ್ಪು ಯಾವುದೇ ಬರಲಿ, ಸ್ವಲ್ಪ ಶಾಂತಿ ಸಹಬಾಳ್ವೆಯಿಂದ ಇರೋಣ, ಸಾಮರಸ್ಯದಿಂದ ಇರೋಣ ಅನ್ನುವಂಥದ್ದು. ಮತ್ತಷ್ಟು ಈ ರೀತಿಯ ಅಪ್ಡೇಟ್ಸ್ಗಳನ್ನು ಕರ್ನಾಟಕ ಟಿವಿ ನಿಮಗೆ ಸದಾ ಕೊಡ್ತಾನೆ ಇರುತ್ತೆ. ಸೊ ಮುಂದಿನ ಸುದ್ದಿಗಳು ಬರ್ತಾನೆ ಇರುತ್ತೆ. ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.